ಆಗಿರಬಹುದು ಎಲ್ಲವನ್ನೂ ರೈಸೆನ್ ವಸ್ತು ಬಳಸಿ ನಾವೇ ತಯಾರಿಸಬಹುದು ಅಷ್ಟಕ್ಕೂ ಏನಿದು ರೈಸೆನ್ ಅಂತೀರಾ ಈ ಸ್ಟೋರಿ ನೋಡಿ ವಿವಿಧ ಬಣ್ಣಗಳಿಂದ ಮೂಡಿರೋ ಆಕೃತಿಗಳು ಜ್ಯುವೆಲರಿ ಬಳಸಿ ಮಾಡಿರೋ ವಾಲ್ ಹ್ಯಾಂಗಿಂಗ್ ವಸ್ತುಗಳು ಒಂದಕ್ಕಿಂತ ಒಂದು ವೆರೈಟಿ ಡಿಸೈನ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಹೋಮ್ ಡೆಕೋರೇಟ್ ಫ್ರೇಮ್ಗಳು ಇದು ರೈಸನ್ ಆರ್ಟ್ ಸ್ಪೆಷಾಲಿಟಿ ರೈಸನ್ ಆರ್ಟ್ ಅನ್ನೋದು ಒಂದು ಸಿಂಥೆಟಿಕ್ ಆರ್ಟ್ ಫಾರ್ಮ್ ವಿದೇಶದಲ್ಲಿ ಫೇಮಸ್ ಆಗಿರೋ ರೈಸನ್ ಆರ್ಟ್ ಇದೀಗ ಭಾರತದಲ್ಲೂ ಪ್ರಸಿದ್ಧಿ ಪಡೀತಾ ಇದೆ ರೈಸನ್ ಒಂದು ಲಿಕ್ವಿಡ್ ರೂಪದಲ್ಲಿದ್ದು ಇದಕ್ಕೆ ಎರಡು ರೀತಿಯ ರೈಸನ್ ಮಿಕ್ಸ್ ಮಾಡಿ ಡಿಸೈನ್ ಮಾಡಲಾಗುತ್ತೆ ರೈಸನ್ ಲಿಕ್ವಿಡ್ ಅನ್ನ 6-12 ಗಂಟೆಗಳ ಕಾಲ ಒಣಗಿದ ನಂತರ ಗ್ಲಾಸ್ ತರಹ ಟ್ರಾನ್ಸ್ಪರೆಂಟ್ ಆಗುತ್ತೆ ಇದಕ್ಕೆ ಬೇರೆ ಬೇರೆ ಶೇಪ್ ಕಲರ್ ಡಿಸೈನ್ ನೀಡಿ ವಸ್ತುಗಳು ತಯಾರಿಸಬಹುದಾಗಿದೆ ಬಟ್ ಇವಾಗ ಅದು ರೆಸಿನ್ ಏನು ಅಂತಲೇ ಗೊತ್ತಿಲ್ದಿರೋರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಇಟ್ಸ್ ಅ ಹೈ ಡ್ಯೂರೇಬಲ್ ಒನ್ ಇಟ್ಸ್ ಅ ರಿಯಲಿ ನೈಸ್ ಪ್ರಾಡಕ್ಟ್ ಇಟ್ಸ್ ಫಾಸ್ಟ್ ಮೂವಿಂಗ್ ಹೋಮ್ ಡೆಕೋರದಲ್ಲಿ ಇರೋದೇ ರೆಸಿನ್ ಇವಾಗ ಸೊ ಐ ಥಿಂಕ್ ಪೀಪಲ್ ಶುಡ್ ಬೈ ದಟ್ ಆ್ಯಂಡ್ ಸಿ ಲೈಕ್ ಏನೋ ಕ್ರಿಸ್ಟಲ್ ಈ ಥರ ಪ್ಲಾಸ್ಟಿಕ್ಕು ಅಲ್ಲ ಈ ಕಡೆ ಗ್ಲಾಸು ಅಲ್ಲ ಇಟ್ಸ್ ವೆರಿ ನೈಸ್ ಪ್ರಾಡಕ್ಟ್ ಲೈಕ್ ಏನೋ ಲಾಟ್ ಆಫ್ ಥೀಮ್ಸ್ ಇರುತ್ತೆ ಕಲರ್ಸ್ ಇರುತ್ತೆ ಸೊ ಯು ಕ್ಯಾನ್ ಲೈಕ್ ಡೆಕೋರ್ ಯುವರ್ ಹೋಮ್ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಡೆಕೋರ್ ಮಾಡ್ಕೋಬೋದು ಹೋಮ್ನ ರೈಸನ್ ಉಪಯೋಗಿಸಿ ಜ್ಯುವೆಲ್ರಿ ಕೋಸ್ಟರ್ ಹೋಮ್ ಡೆಕೋರ್ ವಸ್ತುಗಳು ಟೇಬಲ್ ವಾಲ್ ಹ್ಯಾಂಗಿಂಗ್ ಮತ್ತಷ್ಟು ವಸ್ತುಗಳನ್ನು ನಮಗೆ ಬೇಕಾದ ರೀತಿಯಲ್ಲಿ ತಯಾರಿಸಿ ಉಪಯೋಗಿಸಬಹುದು ಇದು ಒಂದು ತರಹ ಪ್ಲಾಸ್ಟಿಕ್ ಮತ್ತೊಂದು ತರಹ ಗ್ಲಾಸ್ನಂತೆ ಕಂಡರೂ ಕೂಡ ರೈಸನ್ ಸಿಕ್ಕಾಪಟ್ಟೆ ಗಟ್ಟಿಯಾಗಿರುತ್ತೆ ಫಾರ್ ಎಕ್ಸಾಂಪಲ್ ಎಪೋಕ್ಸಿ ರೆಸಿನ್ ಟೇಬಲ್ಸ್ ಚೇರ್ಸ್ ಇದೆ ದೀಸ್ ಆರ್ ದ ಮೇನ್ ಥಿಂಗ್ಸ್ ಇವಾಗ ಇಂಡಸ್ಟ್ರಿಯಲ್ಲಿ ಲೈಕ್ ಏನೋ ಟ್ರೆಂಡಿ ಆಗಿರೋದು ಜ್ಯುವೆಲ್ರಿ ಇಸ್ ಡೆಫಿನೆಟ್ಲಿ ಅ ಬಿಗ್ ಥಿಂಗ್ ವಿಚ್ ಇಸ್ ಹ್ಯಾಪ್ನಿಂಗ್ ಇವಾಗ ಜಸ್ಟ್ ತೋರಿಸಿರೋದು ಟೇಬಲ್ಸ್ ಇಸ್ ಸಮಥಿಂಗ್ ವಿಚ್ ಇಸ್ ಲೈಕ್ ಫಾಸ್ಟ್ ಮೂವಿಂಗ್ ನೇಮ್ ಪ್ಲೇಟ್ಸ್ ನಾನು ನೇಮ್ ಪ್ಲೇಟ್ಸ್ ಮಾಡ್ತಾ ಇದ್ದೀನಿ ಕೋಸ್ಟರ್ಸ್ ಇಸ್ ಒನ್ ಹೈ ಸೆಲ್ಲಿಂಗ್ ಒನ್ ಇವಾಗ ಜನಗಳಿಗೆ ಕೋಸ್ಟರ್ಸ್ ಅಂದರೆ ದೇ ಥಿಂಕ್ ಲೈಕ್ ಏನೋ ಜಸ್ಟ್ ಅ ಮಾರ್ಬಲ್ ಕೋಸ್ಟರ್ ಆರ್ ಲೈಕ್ ವುಡನ್ ಕೋಸ್ಟರ್ ಬಟ್ ನಾಟ್ ಜಸ್ಟ್ ದಟ್ ಐ ಹ್ಯಾವ್ ಮೇಡ್ ಸಮ್ ಕೋಸ್ಟರ್ಸ್ ಲೈಕ್ ದಿಸ್ ದಿಸ್ ಆರ್ ಲೈಕ್ ಓಷನ್ ಥೀಮ್ ನಾನು ಮಾಡಿರೋದು ಒಟ್ಟಿನಲ್ಲಿ ರೈಸನ್ ಉಪಯೋಗಿಸಿ ನಿಮಗೆ ಇಷ್ಟವಾದ ವಸ್ತುಗಳನ್ನ ಕೈಗೆ ಎಟುಕುವ ಬೆಲೆಯಲ್ಲಿ ತಯಾರಿಸಿ ಮನೆಗಳನ್ನ ಅಂದವಾಗಿರಿಸಿ ಪೂರ್ಣಿಮಾ ಶಶಿ ಮೆಟ್ರೋ ಬ್ಯೂರೋ ಬಿಟಿವಿ ನ್ಯೂಸ್